ಈ ದಿನಗಳಲ್ಲಿ ನಾವು ನೋಡುವ ಸೈತಾನನ ಆರಾಧನೆ ಹೊಸತೇನೋ ಅಲ್ಲ ಆ ಕಾಲದಲ್ಲಿಯೂ ಅದು ನಡೆಯುತ್ತಿತ್ತು ಆತ್ಮವಿಸ್ತೋತ್ಸವ ಸರ್ವInputDirಗಳಿ ತುತಿಸಿರಿ ಜೀವವುಳ್ಳ ದೇವನ ಸ್ತುತಿಸಿರಿ స్తోత్రు సర్వేంద్రి స్తురి జీవవుళ్ళ దేవన స్తుతిసిరి ఆత్మవే స్తోత్రు సర్వేంద్రీగే స్తురి జీవవుళ్ దేవన స్తుతిసిరి హల్లెలూయా ఆత్మవే స్తోత్రు సర్వేంద్రి స్తురి జీవవుళ్ దేవన స్తుతిసిరి ಮಹೋಪಕಾರ ಒಂದು ಎರಡು ಎಂದಲ್ಲ ಕೋಟಿಯಂತೆ ಅಧಿಕವಾದದು ಮಹೋಪಕಾರ ಒಂದು ಎರಡು ಎಂದಲ್ಲ ಕೋಟಿಯಂತೆ ಅಧಿಕವಾದದು ಹೃದಯವೇ ಸ್ತೋತ್ರಿಸು ಕೋಟಿಗಿಂತ ಅಧಿಕವಾದ ಸ್ತುತಿ ಯಜ್ಞ ನೀನು ಸಲ್ಲಿಸು ಅಲ್ಲಿ ಹೋಗಿ ಆತ್ಮ ಸ್ತೋತ್ರಿಸು ರಿಂದ್ರಿಗಳೇ ಸ್ತುತಿಸಿರಿ దైవవుళ్ దేవన స్తురే ಿ ಭೂಮಿಯ ನಿವಾಸಿಗಳಿ ನನ್ನೊಡನೆ ದೇವನ ಸ್ತುತಿಸಿರಿ ಸಮಸ್ತ ಪ್ರಜೆಗಳೇ ಭೂಮಿಯ ನಿವಾಸಿಗಳಿ ನನ್ನೊಡನೆ ದೇವನ ಸ್ತುತಿಸಿರಿ ಪಂಜರದಲ್ಲಿ ಸಿಕ್ಕಿಕೊಂಡ ಪಕ್ಷಿಯಂತೆ ಇರುವ ನಮ್ಮ ವಿಮೋಚಿಸಿದ ದೇವನ ಸ್ತುತಿಸಿರಿ ಅಲ್ಲೆಲು ಯ ಆತ್ಮವೇ ಸೂತ್ರಿಸು ಧರ್ವೇಂದ್ರಿಗಳೇ ಸ್ತುತಿಸಿರಿ ಜೀವವುಳ್ಳ ದೇವನ ಸ್ತುತಿಸಿರಿ ಬಂದನು ಕಲ್ವಾರಿಗೆ ಹೋದನು ಏಸು ನನಗೆ ಪ್ರಾಣ ಕೊಟ್ಟನು ಮೆತ್ಲೆ ಹಿಮಿಗೆ ಬಂದನು ಕಲ್ವಾರಿಗೆ ಹೋದನು ಏಸು ನನಗೆ ಪ್ರಾಣ ಕೊಟ್ಟನು ಈ ಮಹಾ ಪ್ರೀತಿಯನ್ನು ಆತ್ಮವೇ ಯೋಚಿಸು ಮರೆಯಲು ಅಸಾಧ್ಯ ಹೃದಯಕ್ಕೆ ಅಲ್ಲೆಲು ಯ ಆತ್ಮ ವಿಸ್ತೋತ್ರ ಸ್ತುತಿಸಿರಿ ಜೀವವುಳ್ಳ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ ನಿಮ್ಮ ನೆಚ್ಚಿನ ಸಮಗ್ರ ಸತ್ಯವೇದ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಕಳೆದ ಕೆಲವು ದಿವಸಗಳಿಂದ ಅಪೋಸ್ತಲರ ಕೃತ್ಯಗಳು ಪುಸ್ತಕದಲ್ಲಿ ನಾವು ಕಲಿತುಕೊಂಡ ಅನೇಕ ಸತ್ಯಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ ಇಂದು ನಾವು ಅಪೋಸ್ತಲರ ಕೃತ್ಯಗಳು ಹತ್ತೊಂಬತ್ತನೇ ಅಧ್ಯಾಯದ ಎಂಟನೇ ವಚನದಿಂದ ಮೂವತ್ತೊಂದನೇ ವಚನದವರೆಗೆ ಧ್ಯಾನ ಮಾಡುವಾಗ ಎಫ್ ಪಟ್ಟಣದಲ್ಲಿ ಪೌಲನ ಬಲಯುತವಾದ ಸೇವೆಯಲ್ಲಿ ದೇವಗಳು ಕೂಡ ಪೌಲನನ್ನು ಗುರುತಿಸಿದ್ದು ಅಕ್ಕ ಸಾಲಿಗನಿಂದ ಉಂಟಾದ ಗಲಭೆಯ ಬಗ್ಗೆ ಪೂರ್ತಿಯಾಗಿ ತಿಳಿದುಕೊಳ್ಳೋಣ ಬನ್ನಿರಿ ದೇವರಾತ್ಮನ ಸಹಾಯದಿಂದ ಅಧ್ಯಯನವನ್ನು ಪ್ರಾರಂಭಿಸೋಣ ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ ನೀವು ಶೋಧನೆಗೆ ಒಳಗಾಗದಂತೆ ದೇವರನ್ನು ಪ್ರಾರ್ಥಿಸಿರಿ ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತ ಇಂದಿನ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ ಪ್ರೀತಿಯುಳ್ಳ ದೇವಜನರೇ ಅಪೋಸ್ತಲ ಕೃತ್ಯಗಳು ಪುಸ್ತಕದ ಅಧ್ಯಯನವು ನಮ್ಮ ಜೀವಿತಕ್ಕೆ ಎಷ್ಟೊಂದು ಅಮೂಲ್ಯವಾದ ಸತ್ಯಗಳನ್ನು ಆಶೀರ್ವಾದಗಳನ್ನು ಕೊಟ್ಟಿದೆಯಲ್ಲವೇ ದೇವರ ನಡೆಸುವಿಕೆಗಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸೋಣ ನಾವು ಕೇಳಿದಂಥ ವಾಕ್ಯಗಳನ್ನು ನಮ್ಮದಾಗಿ ಮಾಡಿಕೊಂಡು ಆ ಬಿಡುಗಡೆಯ ಸಂತೋಷದಲ್ಲಿ ಮುಂದೆ ಸಾಗೋಣ ಇವತ್ತಾರಾದರೂ ಪ್ರಥಮ ಬಾರಿಯಾಗಿ ಈ ಕಾರ್ಯಕ್ರಮವನ್ನು ವೀಕ್ಷಿಸುವುದಾದರೆ ನಿಮ್ಮನ್ನು ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ ಪ್ರೀತಿಯುಳ್ಳ ದೇವಜನರೇ ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಅಪ್ಪಸ್ಸಿಲ ಕೃತ್ಯಗಳು ಹತ್ತೊಂಬತ್ತನೇ ಅಧ್ಯಾಯ ಎಂಟನೇ ವಚನದಿಂದ ಹತ್ತನೇ ವಚನದವರೆಗೆ ಗಮನಿಸೋಣ ಅಲ್ಲಿ ಹೀಗೆ ನೋಡುತ್ತೇವೆ ಆ ಪಟ್ಟಣದಲ್ಲಿ ಪೌಲನು ಸಭಾಮಂದಿರದೊಳಕ್ಕೆ ಹೋಗಿ ಮೂರು ತಿಂಗಳು ಅಲ್ಲೇ ದೇವರಾಜ್ಯದ ವಿಷಯಗಳನ್ನು ಕುರಿತು ವಾದಿಸುತ್ತ ಜನರನ್ನು ಒಡಂಬಡಿಸುತ್ತಾ ಧೈರ್ಯದಿಂದ ಮಾತನಾಡಿದನು ಕೆಲವರು ತಮ್ಮ ಮನಸ್ಸುಗಳನ್ನು ಕಠಿಣ ಮಾಡಿಕೊಂಡು ಒಡಂಬಡದೆ ಗುಂಪು ಕೂಡಿದ ಜನರ ಮುಂದೆ ಈ ಮಾರ್ಗವೂ ಕೆಟ್ಟದೆಂದು ಹೇಳಲು ಅವನು ಅವರನ್ನು ಬಿಟ್ಟು ಹೋಗಿ ಶಿಷ್ಯರನ್ನು ಬೇರೆ ಮಾಡಿ ತುರನ್ನನ ತರ್ಕಶಾಲೆಯಲ್ಲಿ ಪ್ರತಿದಿನವೂ ವಾದಿಸಿದರು ಇದು ಎರಡು ವರ್ಷಗಳವರೆಗೂ ನಡೆದದ್ದರಿಂದ ಆಸಿಯಾ ಸೀಮೆಯಲ್ಲಿ ವಾಸವಾಗಿದ್ದ ಯಹೂದ್ಯರು ಗ್ರೀಕರು ಎಲ್ಲರೂ ಕರ್ತನ ವಾಕ್ಯವನ್ನು ಕೇಳಿದರು ಎಂಬುದಾಗಿ ಪ್ರೀತಿಯುಳ್ಳ ದೇವಜನರೇ ಪೌಲನಿಗೆ ಸಭಾಮಂದಿರದಲ್ಲಿ ಬಹುವಾದ ವಿರೋಧವುಂಟಾದುದರಿಂದ ಅವನು ಅದನ್ನು ಬಿಡಬೇಕಾಯಿತು ಅವನು ಅಲ್ಲಿಂದ ಹೋಗಿ ತುರನ್ನನ ತರ್ಕಶಾಲೆಯಲ್ಲಿ ದಿನಾಲು ಬೋಧಿಸತೊಡಗಿದನು ಈ ತುರನ್ನನ ತರ್ಕಶಾಲೆಯೆಂದರೇನು ಅದು ಎಫ್ಎದವರಿಗಾಗಿ ನಡೆಸಲ್ಪಡುತ್ತಿದ್ದ ಒಂದು ಶಾಲೆ ಅವರಿಗೆ ದಿನದ ಮಧ್ಯದಲ್ಲಿ ಎರಡು ಮೂರು ತಾಸುಗಳ ವಿಶ್ರಾಂತಿಯ ಸಮಯವಿತ್ತು ಪೌಲನು ಬಹುಶಃ ಈ ಜಾಗವನ್ನು ಬಾಡಿಗೆಗೆ ತೆಗೆದುಕೊಂಡು ಮಧ್ಯಾಹ್ನದ ವಿಶ್ರಾಂತಿ ಹೊತ್ತಿನಲ್ಲಿ ಎರಡು ವರ್ಷಗಳ ಕಾಲ ಅಲ್ಲಿ ದೇವರ ವಾಕ್ಯವನ್ನು ಸಾರತೊಡಗಿದನು ಇದರಿಂದಾಗಿ ಇಡೀ ಏಷ್ಯಾ ಪ್ರಾಂತ್ಯದವರೆಲ್ಲರೂ ಯಹೂದ್ಯರು ಗ್ರೀಕರು ದೇವರ ವಾಕ್ಯವನ್ನು ಕೇಳುವಂತಾಯಿತು ಪ್ರಿಯರೇ ಆ ದಿನಗಳಲ್ಲಿ ದೇವರ ವಾಕ್ಯವು ಹೇಗೆ ಬೆಳೆಯುತ್ತಿತ್ತು ಎಂಬುದರ ಒಂದು ಚಿತ್ರಣ ಇದರಿಂದ ನಮಗೆ ದೊರಕುತ್ತದೆ ಬಹುಶಃ ಈ ಅನುಕೂಲವಾದ ಸ್ಥಳದಿಂದಲೇ ಕೊಲಸಿಯ ಸಭೆಯು ಹುಟ್ಟಿಕೊಂಡಿರಬಹುದು ಪೌಲನು ರೋಮಾಪುರದವರಿಗೆ ಬರದಂತೆ ಕೊಲಸೆಯವರಿಗೂ ಅವರನ್ನು ಸಂದರ್ಶಿಸುವ ಮೊದಲೇ ಪತ್ರವನ್ನು ಬರೆದಿದ್ದನು ಆದರೂ ಈ ಸಭೆಗಳ ಸ್ಥಾಪಕನೂ ಅವನೇ ಆಗಿದ್ದನು ಇದು ಹೇಗೆ ಸಾಧ್ಯ ಹೇಗೆಂದರೆ ತುರನ್ನನ ತರ್ಕಶಾಲೆಯಿಂದ ಸ್ವಾರ್ತೆ ಹೊರಡಿತು ಎಲ್ಲ ಕಡೆಗೂ ಹರಡಿತು ಕೊರಿಂತದವರು ಪೌಲನನ್ನು ತಮ್ಮಲ್ಲಿಗೆ ಬರಬೇಕೆಂದು ಕೇಳಿಕೊಂಡಾಗ ಅವನು ಹೀಗೆ ಬರೆದಿದ್ದನು ಕೊರಿತದವರಿಗೆ ಬರೆದಂಥ ಮೊದಲನೇ ಪತ್ರಿಕೆ ಹದಿನಾರನೇ ಅಧ್ಯಾಯ ಏಳರಿಂದ ಒಂಬತ್ತು ವಚನದಲ್ಲಿ ಈ ಸಮಯದಲ್ಲಿ ಹೋಗ ಹೋಗುತ್ತಾ ನಿಮ್ಮನ್ನು ನೋಡುವುದಕ್ಕೆ ನನಗೆ ಇಷ್ಟವಿಲ್ಲ ಕರ್ತನ ಅಪ್ಪಣೆಯಾದರೆ ನಿಮ್ಮ ಬಳಿಯಲ್ಲಿ ಕೆಲವು ಕಾಲ ಇರುವೆನೆಂದು ನಿರೀಕ್ಷಿಸುತ್ತೇನೆ ಪಂಚಾಶತಮ ದಿನದ ಹಬ್ಬದ ತನಕ ಎಫ್ ಎಸದಲ್ಲಿರುವೆನು ಯಾಕೆಂದರೆ ಕಾರ್ಯಕ್ಕೆ ಅನುಕೂಲವಾದ ಮಹಾ ಸಂದರ್ಭವು ನನಗುಂಟು ಮತ್ತು ವಿರೋಧಿಗಳು ಬಹಳ ಮಂದಿ ಇರುತ್ತಾರೆ ಎಂದು ಕರ್ತನಲ್ಲಿ ಪ್ರಿಯರೇ ಎರಡು ವರ್ಷಗಳ ತನಕ ಸ್ವಾರ್ಥೆಯು ಹೇಳಲ್ಪಡುತ್ತಾ ಇದ್ದದರಿಂದ ಏಷ್ಯಾ ಪ್ರಾಂತ್ಯದವರೆಲ್ಲ ಕೇಳುವಂತಾಯಿತು ಬಹುಶಃ ಎಫೇಸದಲ್ಲಿ ಪೌಲನ ಈ ಸ್ವಾರ್ಥ ಪ್ರಸಂಗಗಳಿಂದಾಗಿ ಏಸಿಯಾ ಸೀಮೆಯ ಏಳು ಸಭೆಗಳು ಅಸ್ತಿತ್ವಕ್ಕೆ ಬಂದಿರಬಹುದು ಈ ಸ್ಥಳದಲ್ಲಿ ಅವನು ಅತ್ಯುತ್ತಮ ಸೇವೆಯನ್ನು ಮಾಡಿದನು ಅಪೋಸ್ತರ ಕೃತ್ಯಗಳು ಹತ್ತೊಂಬತ್ತನೇ ಅಧ್ಯಾಯ ಹನ್ನೊಂದನೇ ವಚನ ಹೀಗೆ ಹೇಳುತ್ತದೆ ದೇವರು ಪೌಲನ ಕೈಯಿಂದ ವಿಶೇಷವಾದ ಮಹತ್ಕಾರ್ಯಗಳು ನಡೆಸುತ್ತಾ ಇದ್ದದರಿಂದ ಎಂಬುದಾಗಿ ಪ್ರಿಯರೇ ಸತ್ಯವೇದದಲ್ಲಿ ಮಹತ್ ಕಾರ್ಯಗಳೆಂದು ಹೇಳಲ್ಪಟ್ಟ ಶಬ್ದಕ್ಕೆ ಮೂಲ ಗ್ರೀಕ್ ಭಾಷೆಯಲ್ಲಿ ಬೇರೆ ಬೇರೆ ಶಬ್ದಗಳು ಉಪಯೋಗಿಸಲ್ಪಟ್ಟಿವೆ ಇಲ್ಲಿ ಉಪಯೋಗಿಸಲ್ಪಟ್ಟ ಮೂಲ ಗ್ರೀಕ್ ಪದದಿಂದಲೇ ಸಿಡಿಮದ್ದು ಎಂಬ ಶಬ್ದ ಹುಟ್ಟಿಕೊಂಡಿದೆ ಅದು ಶಕ್ತಿಯ ಒಂದು ಕಾರ್ಯ ಎಂಬ ಅರ್ಥ ಕೊಡುತ್ತದೆ ದೇವರು ಪೌಲನ ಕೈಯಿಂದ ವಿಶೇಷ ಶಕ್ತಿಯ ಕಾರ್ಯಗಳು ನಡೆಸಿದನು ಅವನು ಅಪೋಸ್ತಲ ವರಗಳನ್ನು ಉಪಯೋಗಿಸಿದನು ಪ್ರಿಯರೇ ಈ ಸ್ಥಳವು ಅಥೇನೆ ಅಥವಾ ಬೇರಾವ ಸ್ಥಳಕ್ಕಿಂತಲೂ ಹೆಚ್ಚಿನ ಧಾರ್ಮಿಕ ಕೇಂದ್ರವಾಗಿತ್ತು ಡಯನಾದೇವತೆಯ ಮಹಾದೇವಾಲಯವು ಅಲ್ಲಿತ್ತು ಮತ್ತು ಅಲ್ಲಿ ನಡೆಸಲ್ಪಡುವ ಆರಾಧನೆಯು ಸೈತಾನನಿಗೆ ಸಂಬಂಧಿಸಿದಾಗಿತ್ತು ಪ್ರಿಯರೇ ಇಂತಹ ವಿರೋಧಗಳನ್ನು ಎದುರಿಸಲು ದೇವರು ಪೌಲನಿಗೆ ಕೆಲವು ವಿಶೇಷ ಶಕ್ತಿಗಳನ್ನು ದಯಪಾಲಿಸಿದನು ಅಪೋಸ್ತ್ರ ಕೃತ್ಯಗಳು ಹತ್ತೊಂಬತ್ತನೇ ಅಧ್ಯಾಯ ಹನ್ನೆರಡನೇ ವಚನವನ್ನು ಗಮನಿಸಿರಿ ಅಲ್ಲಿ ಹೀಗೆ ನೋಡುತ್ತೇವೆ ಜನರು ಅವನ ಮೈ ಮೇಲಿನಿಂದ ಕೈವಸ್ತ್ರಗಳನ್ನು ಉಡಿವಸ್ತ್ರಗಳನ್ನು ತಂದು ರೋಗಿಗಳ ಮೇಲೆ ಹಾಕಲು ಅವರವರ ರೋಗಗಳು ವಾಸಿಯಾದವು ದೆವ್ವಗಳು ಬಿಟ್ಟು ಹೋದವು ಎಂಬುದಾಗಿ ಪ್ರೀತಿಯುಳ್ಳ ದೇವಜನರೇ ಈ ಕೈವಸ್ತ್ರಗಳು ಮತ್ತು ಉಡಿ ವಸ್ತ್ರಗಳು ಯಾವುವು ನಾವು ಅವುಗಳನ್ನು ಬೆವರು ಒರೆಸುವ ವಸ್ತ್ರಗಳೆಂದು ಕರೆಯಬಹುದು ಪೌಲನು ಅಲ್ಲಿ ಕೆಲಸ ಮಾಡುವಾಗ ಅವುಗಳನ್ನು ಅವನು ಉಪಯೋಗಿಸುತ್ತಿದ್ದನು ಪೌಲನು ಗುಡಾರ ಹೊಲಿಯುವನಾಗಿದ್ದನು ಮತ್ತು ಅಲ್ಲಿ ಬೆಚ್ಚಗಿನ ಹವೆಯಿತ್ತು ಅವನು ಕೆಲಸ ಮಾಡುವಾಗ ಬೆವರುತ್ತಿದ್ದಿರಬಹುದು ಆದ್ದರಿಂದ ತನ್ನ ಮುಖದ ಬೆವರನ್ನೊರೆಸಿಕೊಳ್ಳಲು ಈ ವಸ್ತ್ರಗಳನ್ನು ಅವನು ಉಪಯೋಗಿಸುತ್ತಿದ್ದನು ಅವು ಕೊಳೆಯಾಗಿರುತ್ತಿದ್ದವು ಅವನ ದೇಹದ ಬೆವರಿನಿಂದ ತೊಯ್ದಿರುತ್ತಿದ್ದವು ಆದರೆ ಜನರು ಈ ಕೊಳೆ ವಸ್ತ್ರಗಳನ್ನೇ ಹೆಕ್ಕಿಕೊಳ್ಳುತ್ತಿದ್ದರು ಮತ್ತು ಅದರಿಂದ ಅವರ ರೋಗಗಳು ವಾಸಿಯಾಗುತ್ತಿದ್ದವು ಪ್ರಿಯರೇ ಆ ಪ್ರಾಂತ್ಯಗಳಲ್ಲಿ ವಿಚಿತ್ರ ರೀತಿಯ ಧರ್ಮಗಳಿದ್ದು ಅವರು ಬಿಳಿಯ ಶುದ್ಧ ವಸ್ತ್ರಗಳನ್ನು ಧರಿಸುತ್ತಿದ್ದರು ಎಲ್ಲವೂ ಹೀಗೆ ಶುದ್ಧವಾಗಿರಬೇಕಿತ್ತು ಆದರೆ ದೇವರು ಈ ರೀತಿಯ ಭಕ್ತಿಗಳನ್ನು ಗದ್ರಿಸುತ್ತಿದ್ದನು ಆತನು ಈ ಕೊಳೆಯ ಬೆವರು ತುಂಬಿದ ವಸ್ತ್ರಗಳನ್ನು ರೋಗಗುಣಿಪಡಿಸಲು ಉಪಯೋಗಿಸುತ್ತಿದ್ದನು ಕರ್ತನಲ್ಲಿ ಪ್ರಿಯರೇ ಪೌಲನಿಗೆ ಕೊಡಲ್ಪಟ್ಟ ವಿಶೇಷ ಶಕ್ತಿಯನ್ನು ಇದು ತೋರಿಸುತ್ತದೆ ತಮ್ಮ ಈಗಿನ ಕಾಲವನ್ನು ಸೇರಿಸಿ ಎಂದೂ ಕೂಡ ಇಂಥ ಘಟನೆಗಳು ನಡೆದಿರಲಿಕ್ಕಿಲ್ಲ ಚಿಕ್ಕ ವಸ್ತ್ರದ ತುಂಡನ್ನು ಕಳುಹಿಸಿ ಅದರಲ್ಲಿ ಶಕ್ತಿಯಿದೆ ಎಂದು ಹೇಳಿಕೊಳ್ಳುವುದು ದೇವದೂಷಣೆಯಾಗಿದೆ ಪ್ರಿಯರೇ ಪೌಲನ ಕೈ ವಸ್ತ್ರಗಳು ಬೆವರಿಸುವ ವಸ್ತ್ರಗಳಾಗಿದ್ದವು ದೇವರು ಅನ್ಯ ವಿಗ್ರಹಾರಾಧಕರನ್ನು ಖಂಡಿಸಲಿಕ್ಕಾಗಿ ಅದನ್ನು ಉಪಯೋಗಿಸಿದನು ಈ ಕೊಳೆಯ ಬೆವರಿನ ವಸ್ತ್ರಗಳನ್ನು ತಂದು ರೋಗಿಗಳ ಮೇಲೆ ಹಾಕಿದಾಗ ರೋಗಗಳು ಗುಣವಾಗುತ್ತಿದ್ದವು ದೇವರ ಆಲೋಚನೆ ದೇವರ ಕ್ರಿಯೆಗಳು ಅನೇಕ ಸಂದರ್ಭಗಳಲ್ಲಿ ಬಹಳ ವಿಚಿತ್ರವಾಗಿಯೂ ಅರ್ಥಗರ್ಭಿತವಾಗಿಯೂ ಇರುತ್ತದೆ ಪ್ರಿಯರೇ ಅಪ್ಪಸ್ತ್ರ ಕೃತ್ಯಗಳು ಹತ್ತೊಂಬತ್ತನೇ ಅಧ್ಯಾಯ ಹದಿಮೂರನೇ ವಚನವನ್ನು ಗಮನಿಸಿರಿ ಅಲ್ಲಿ ಹೀಗೆ ನೋಡುತ್ತೇವೆ ದೆವ್ವ ಬಿಡಿಸುವರೆನಿಸಿಕೊಂಡು ದೇಶ ಸಂಚಾರಿಗಳಾದ ಯಹೂದ್ಯರಿದ್ದರು ಅವರಲ್ಲಿ ಕೆಲವರು ದೆವ್ವ ಹಿಡಿದವರ ಮೇಲೆ ಪೌಲನ್ನು ಸಾರುವ ಯೇಸುವಿನ ಆಣೆ ಎಂದು ಹೇಳಿ ಕರ್ತನಾದ ಏಸುವಿನ ಹೆಸರನ್ನು ಪ್ರಯೋಗ ಮಾಡುವುದಕ್ಕೆ ತೊಡಗಿದರು ಎಂಬುದಾಗಿ ಪ್ರಿಯರೇ ಪೌಲನು ಮಾಡಿದ್ದನ್ನು ಅವರು ನೋಡಿದಾಗ ತಾವು ಹಾಗೆಯೇ ಮಾಡಲು ಪ್ರಯತ್ನಿಸಿದರು ಈಗ ಒಂದು ವಿಶೇಷ ಘಟನೆ ನಡೆಯುತ್ತದೆ ಅಪೋಸ್ಲ ಕೃತ್ಯಗಳು ಹತ್ತೊಂಬತ್ತನೇ ಅಧ್ಯಾಯ ಹದಿನಾಲ್ಕು ಮತ್ತು ಹದಿನೈದನೇ ವಚನ ಹೀಗೆ ಹೇಳುತ್ತದೆ ಮಹಾಯಾಜಕ ಎಂಬ ಒಬ್ಬ ಯಹೂದ್ಯನ ಏಳು ಮಂದಿ ಮಕ್ಕಳು ಹಾಗೇ ಮಾಡುತ್ತಿದ್ದರು ಆದರೆ ದೆವ್ವವು ಅವರಲ್ಲಿ ಇಬ್ಬರಿಗೆ ಯೇಸುವಿನ ಗುರುತು ನನಗುಂಟು ಪೌಲನನ್ನು ಬಲ್ಲೆನು ನೀವಾದರೆ ಯಾರು ಎಂದು ಹೇಳಿತು ಪ್ರಿಯರೇ ಇವರು ಯಾಜಕರಾಗಿದ್ದಾರೆಂಬುದನ್ನು ಗಮನಿಸಿರಿ ಯಾಜಕರು ಇಂಥ ಕಾರ್ಯಕ್ಕೆ ತೊಡಗಿದ್ದರು ಇಲ್ಲಿ ಬಲ್ಲೆನು ಎಂಬುದರ ಅರ್ಥ ನಂಬಿಕೆಯಿಂದ ತಿಳಿದಿದ್ದೇನೆ ಎಂದಲ್ಲ ಆ ದುರಾತ್ಮಕ್ಕೆ ಯೇಸುವಿನ ಪರಿಚಯವಿತ್ತು ಎಂದು ಮಾತ್ರ ಇಲ್ಲಿ ನಾವು ತಿಳಿಯುತ್ತೇವೆ ಪ್ರಿಯರೇ ಅಪೋಸ್ತಲ ಕೃತ್ಯಗಳು ಹತ್ತೊಂಬತ್ತನೇ ಅಧ್ಯಾಯ ಹದಿನಾರನೇ ವಚನವನ್ನು ಗಮನಿಸಿರಿ ಅಲ್ಲಿ ಹೀಗೆ ನೋಡುತ್ತೇವೆ ಮತ್ತು ದೆವ್ವ ಹಿಡಿದಿದ್ದ ಆ ಮನುಷ್ಯನು ಅವರ ಮೇಲೆ ಹಾರಿ ಬಿದ್ದು ಅವರಿಬ್ಬರನ್ನು ಸೋಲಿಸಿ ಬಲತ್ಕರಿಸಿದ್ದರಿಂದ ಅವರು ಬೆತ್ತಲೆಯಾಗಿಯೂ ಗಾಯವುಳ್ಳವರಾಗಿಯೂ ಆ ಮನೆಯೊಳಗಿಂದ ಓಡಿ ಹೋದರು ಎಂಬುದಾಗಿ ಪ್ರೀತಿಯುಳ್ಳ ದೇವಜನರೇ ಸ್ಕೇವನ ಮಕ್ಕಳು ಪೌಲನಂತೆ ಮಾಡ ಅವರ ಮೇಲೆಯೇ ತಿರುಗಿಬಿತ್ತು ಅದು ಅವರಿಗೆ ಅಪಮಾನವನ್ನು ಗಾಯಗಳನ್ನು ಉಂಟು ಮಾಡಿದ್ದರಿಂದ ಅವರಿಗೆ ಬಹಳವಾಗಿ ಅವಮಾನವಾಯಿತು ಅಪಸ್ತ್ರ ಕೃತ್ಯಗಳು ಹತ್ತೊಂಬತ್ತನೇ ಅಧ್ಯಾಯ ಹದಿನೇಳನೇ ವಚನ ಹೀಗೆ ಹೇಳುತ್ತದೆ ಈ ಸಂಗತಿಯು ಎಫೇಸ್ನಲ್ಲಿ ವಾಸವಾಗಿದ್ದ ಎಲ್ಲ ಯಹೂದಿಯರಿಗೂ ಗ್ರೀಕರಿಗೂ ತಿಳಿದು ಬಂದಾಗ ಅವರೆಲ್ಲರಿಗೆ ಭಯ ಹಿಡಿಯಿತು ಎಂಬುದಾಗಿ ಪ್ರೀತಿಯುಳ್ಳ ದೇವಜನರೇ ಇದರ ಪರಿಣಾಮವನ್ನು ನಾವು ನೋಡಬಹುದು ಆ ಮೂರ್ತಿ ಪೂಜಕರ ಪಟ್ಟಣವಿಡೀ ಯೇಸುವಿನ ಹೆಸರು ಹರಡುವಂತಾಯಿತು ಎಫ್ ಬಹುದೊಡ್ಡ ಪಟ್ಟಣವಾಗಿತ್ತು ಈ ಘಟನೆಯಿಂದಾಗಿ ಅದು ನಡೆಸಲ್ಪಟ್ಟಿತು ಪ್ರಿಯರೇ ಪೌಲನು ಇತರ ಅಪೋಸ್ತಲರು ನಡೆಸಿದ ಮಹತ್ ಕಾರ್ಯಗಳು ಈಗಿನ ದಿನಗಳಲ್ಲಿ ನಾವು ಕೇಳುವಂಥವುಗಳಲ್ಲ ಆದರೆ ಪೌಲನಿಂದಾದ ಮಹತ್ ಕಾರ್ಯಗಳು ಎಫೇಸವನ್ನು ಬಹಳವಾಗಿ ಅಲ್ಲಾಡಿಸಿದವು ಅವುಗಳಿಂದಾಗಿ ಕರ್ತನಾದ ಈಸುವಿಗೆ ಮಹಿಮೆ ಉಂಟಾಯಿತು ಅಪೋಸ್ತಲ ಕೃತ್ಯಗಳು ಹತ್ತೊಂಬತ್ತನೇ ಅಧ್ಯಾಯ ಹದಿನೆಂಟು ಮತ್ತು ಹತ್ತೊಂಬತ್ತನೇ ವಚನವನ್ನು ನೋಡೋಣ ಅಲ್ಲಿ ಹೀಗೆ ಬರೆದದೆ ಮತ್ತು ಕರ್ತನಾದ ಈಸುವಿನ ಹೆಸರು ಪ್ರಖ್ಯಾತಿಗೆ ಬಂತು ಆತನನ್ನು ನಂಬಿದವರಲ್ಲಿ ಅನೇಕರು ಬಂದು ತಮ್ಮ ಕೃತ್ಯಗಳನ್ನು ಒಪ್ಪಿಕೊಂಡು ತಿಳಿಸಿದರು ಇದಲ್ಲದೆ ಮಾಟಮಂತ್ರಗಳು ನಡೆಸಿದವರಲ್ಲಿ ಅನೇಕರು ತಮ್ಮ ಪುಸ್ತಕಗಳನ್ನು ತಂದು ಕೂಡಿಸಿ ಎಲ್ಲರ ಮುಂದೆ ಸುಟ್ಟು ಬಿಟ್ಟರು ಅವುಗಳ ಕ್ರಯವನ್ನು ಲೆಕ್ಕ ಮಾಡಿ ಐವತ್ತು ಸಾವಿರ ಬೆಳ್ಳಿ ನಾಣ್ಯ ಆಯಿತೆಂದು ತಿಳಿದುಕೊಂಡರು ಎಂಬುದಾಗಿ ಕರ್ತನಲ್ಲಿ ಪ್ರಿಯರೇ ಇದು ಸುಮಾರು ಐದೂವರೆ ಲಕ್ಷ ರೂಪಾಯಿಗಳ ಬೆಲೆ ಸುಟ್ಟು ಬಿಟ್ಟ ಪುಸ್ತಕಗಳ ಬೆಲೆ ಸುಮಾರು ಐದೂವರೆ ಲಕ್ಷ ರೂಪಾಯಿಗಳು ಅಷ್ಟು ದಾಸ್ತಾನು ಎಫ್ ಮುಂದಕ್ಕೆ ನಾವು ಅಪಸ್ತುಲ ಕೃತ್ಯಗಳು ಹತ್ತೊಂಬತ್ತನೇ ಅಧ್ಯಾಯ ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ವಚನವನ್ನು ಗಮನಿಸೋಣ ಈ ರೀತಿಯಾಗಿ ಕರ್ತನ ವಾಕ್ಯವು ಬಹಳವಾಗಿ ಹೆಚ್ಚುತ್ತಾ ಪ್ರಬಲವಾಯಿತು ಈ ಸಂಗತಿಗಳು ಆದ ಮೇಲೆ ಪೌಲನು ತಾನು ಮಕೆದೋನ್ಯದಲ್ಲಿಯೂ ಆಕಾಯದಲ್ಲಿಯೂ ಸಂಚಾರ ಮಾಡಿ ಎರುಸಲೇಮಿಗೆ ಹೋಗಬೇಕೆಂದು ಮನಸ್ಸಿನಲ್ಲಿ ಉದ್ದೇಶಿಸಿ ಅಲ್ಲಿಗೆ ಹೋದ ಮೇಲೆ ರೋಮಾಪುರವನ್ನು ಸಹ ನೋಡಬೇಕೆಂದು ಹೇಳಿದನು ಎಂಬುದಾಗಿ ಕರ್ತನಲ್ಲಿ ಪ್ರಿಯರೇ ಈ ಸಂಗತಿಗಳು ಆದ ಮೇಲೆ ಎಂಬುದಾಗಿ ನೋಡುವುದಾದರೆ ಲೂಕನು ಬರೆದಿರುವ ಈ ಘಟನೆಗಳಾದ ಮೇಲೆ ಈ ಪ್ರಸಂಗ ಪ್ರಯಾಣದಲ್ಲಿ ರೋಮಾಪುರಕ್ಕೂ ಹೋಗಬೇಕೆಂದು ಪೌಲನ ಉದ್ದೇಶವಾಗಿತ್ತು ವಿಶೇಷ ಸಂಗತಿ ಅವನು ರೋಮಿಗೆ ಹೋದನು ಆದರೆ ತಾನು ನೆನೆಸಿದ ರೀತಿಯಲ್ಲಿ ಅಲ್ಲ ಮುಂದಕ್ಕೆ ನಾವು ಅಪೋಸ್ತಲ ಕೃತ್ಯಗಳು ಹತ್ತೊಂಬತ್ತನೇ ಅಧ್ಯಾಯ ಇಪ್ಪತ್ತೆರಡನೇ ವಚನವನ್ನು ಗಮನಿಸೋಣ ಅಲ್ಲಿ ಹೀಗೆ ನೋಡುತ್ತೇವೆ ಆದರೆ ಅವನು ತನಗೆ ಸೇವೆ ಮಾಡುವವರಲ್ಲಿ ಇಬ್ಬರಾದ ತಿಮೋತಿಯನನ್ನು ಎರಸ್ತನನ್ನು ಮೆಕೆದೋನಕ್ಕೆ ಕಳಿಸಿ ತಾನು ಆಸಿಯಾ ಸೀಮೆಯಲ್ಲಿ ಕೆಲವು ಕಾಲ ನಿಂತನು ಎಂಬುದಾಗಿ ಪ್ರೀತಿಯುಳ್ಳ ದೇವಜನರೇ ಈ ಸಮಯದಲ್ಲೇ ಅವನು ಕೊರಿಂತದವರಿಗೆ ಪತ್ರ ಬರೆದದ್ದು ಮತ್ತು ತಿಮೋತೆಯನ್ನು ಎರಸ್ತನು ಅದನ್ನು ಕೊಂಡು ಹೋಗಿ ತಲುಪಿಸಿದರು ಆ ಪತ್ರವು ಕೊರಿಂತದವರನ್ನೇ ಉದ್ದೇಶಿಸಿ ಬರೆದದ್ದಾದರೂ ಅದು ಮೆಕೆದೋನಿಯದ ಅಂದರೆ ಪಿಲಿಪ್ಪಿ ತೆಸಲೋನಿಕ ಮತ್ತು ಆಕಾಯದ ಸಭೆಗಳಾದ ಅಥೆನೆ ಮತ್ತು ಕೊರಿಂಥಗಳಿಗೆಲ್ಲಾ ತಲುಪಿತು ಈ ಪತ್ರದಲ್ಲೇ ಪೌಲನು ತನಗೆ ಎಫ್ಎಸ್ದಲ್ಲಿ ಸೇವೆಗಾಗಿ ದೊಡ್ಡ ಬಾಗಿಲು ತೆರೆಯಲ್ಪಟ್ಟಿದೆಯೆಂದು ಆದರೆ ಅನೇಕ ವಿರೋಧಿಗಳು ಇದ್ದಾರೆಂದು ಬರೆದದ್ದು ಪ್ರಿಯರೇ ಈ ವಿರೋಧಿಗಳು ಸೈತಾನನಿಗೆ ಸಂಬಂಧಿಸಿದವರೆಂದು ನಾವು ನೋಡುತ್ತೇವೆ ಆ ಪಟ್ಟಣವು ಮೂರ್ತಿ ಪೂಜೆಗೂ ಸೈತಾನನ ಆರಾಧನೆಗೂ ಕೇಂದ್ರವಾಗಿತ್ತು ಈ ದಿನಗಳಲ್ಲಿ ನಾವು ನೋಡುವ ಸೈತಾನನ ಆರಾಧನೆ ಹೊಸತೇನೂ ಅಲ್ಲ ಆ ಕಾಲದಲ್ಲಿಯೂ ಅದು ನಡೆಯುತ್ತಿತ್ತು ಅಪೋಸ್ತಲ ಕೃತ್ಯಗಳು ಹತ್ತೊಂಬತ್ತನೇ ಅಧ್ಯಾಯ ಇಪ್ಪತ್ತ್ಮೂರನೇ ವಚನ ಹೀಗೆ ಹೇಳುತ್ತದೆ ಆ ಕಾಲದಲ್ಲಿ ಕ್ರಿಸ್ತ ಮಾರ್ಗದ ವಿಷಯವಾಗಿ ಬಹಳ ಗಲಭೆ ಹುಟ್ಟಿತು ಎಂಬುದಾಗಿ ಪ್ರಿಯರೇ ಆ ದಿನಗಳಲ್ಲಿ ಕ್ರೈಸ್ತತ್ವಕ್ಕೆ ಯಾವ ಸಭೆಯ ಹೆಸರು ಕೂಡ ಇರಲಿಲ್ಲ ಯಾವ ಪ್ರತ್ಯೇಕ ಎಂಬುದೂ ಇರಲಿಲ್ಲ ಅದನ್ನು ಸರಳವಾಗಿ ಆ ಮಾರ್ಗ ಎಂದು ಕರೆಯುತ್ತಿದ್ದರು ಅದು ಒಂದು ಹೊಸ ಮಾರ್ಗವೆಂಬುದು ಸತ್ಯವೇ ಆಗಿದೆ ಕರ್ತನಾದ ಯೇಸುವೆ ಆ ಮಾರ್ಗವಾಗಿದ್ದಾನೆ ಆತನೇ ಹೇಳಿದ್ದಾನೆ ಬರೆದ ಸುವಾರ್ತೆ ಹದಿನಾಲ್ಕನೇ ಅಧ್ಯಾಯ ಆರನೇ ವಚನದಲ್ಲಿ ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆ ನನ್ನ ಮೂಲಕವಾಗಿ ಹೊರತು ಯಾರೂ ತಂದೆಯ ಬಳಿಗೆ ಬರುವುದಿಲ್ಲ ಎಂದು ಕರ್ತನಲ್ಲಿ ಪ್ರಿಯರೇ ಅಪ್ಪೋಸ್ಸಲ ಕೃತ್ಯಗಳು ಹತ್ತೊಂಬತ್ತನೇ ಅಧ್ಯಾಯ ಇಪ್ಪತ್ನಾಲ್ಕನೇ ವಚನವನ್ನು ಗಮನಿಸೋಣ ಅಲ್ಲಿ ಹೀಗೆ ನೋಡುತ್ತೇವೆ ಹೇಗೆಂದರೆ ದೆಮೇತ್ರಿಯನೆಂಬ ಒಬ್ಬ ಕಸಾಲಿಗನು ಬೆಳ್ಳಿಯಿಂದ ಅರ್ತೆಮಿ ದೇವಿಯ ಗುಡಿಯಂತೆ ಸಣ್ಣ ಸಣ್ಣ ಗುಡಿಗಳನ್ನು ಮಾಡಿಸುವನಾಗಿದ್ದು ಆ ಕಸಬಿನವರಿಗೆ ಬಹಳ ಕೆಲಸ ಕೊಡುತ್ತಿದ್ದನು ಎಂಬುದಾಗಿ ಕಥನಲ್ಲಿ ಪ್ರೀತಿಯುಳ್ಳ ದೇವಜನರೇ ಡಯನಾ ದೇವತೆಯ ದೇವಸ್ಥಾನವು ದೊಡ್ಡ ವಿಗ್ರಹಾರಾಧನೆಯ ಸ್ಥಳವಾಗಿತ್ತು ಅದು ವ್ಯಾಪಾರದ ಕೇಂದ್ರವೂ ಆಗಿತ್ತು ಆ ದಿನಗಳಲ್ಲಿ ಅಲ್ಲಿ ತುಂಬ ಹಣ ಚಲಾವಣೆಯಾಗುತ್ತಿತ್ತು ಅದು ಪಾಪಕೃತ್ಯಗಳ ಕೇಂದ್ರವೂ ಕೂಡ ಆಗಿತ್ತು ಅಲ್ಲಿ ತುಂಬ ಅನಾಚಾರಗಳು ನಡೆಯುತ್ತಿದ್ದವು ಪ್ರಿಯರೇ ಧರ್ಮದ ಹೆಸರಿನಲ್ಲಿ ಪಾಪಕೃತ್ಯಗಳು ನಡೆಯುವುದು ಸಹಜವೇ ಆಗಿದೆ ಆ ದೇವಾಲಯವು ಪುರಾತನ ಜಗತ್ತಿನ ಏಳು ಅದ್ಭುತಗಳಲ್ಲಿ ಒಂದಾಗಿದ್ದು ಗ್ರೀಕರ ದೇವಾಲಯಗಳಲ್ಲಿ ಅತಿ ದೊಡ್ಡದೂ ಆಗಿತ್ತು ಅದು ಅಂದವಾದ ಕೆತ್ತನೆಗಳಿಂದ ಕೂಡಿತ್ತು ಆದರೆ ಡಯನಾ ಅಥವಾ ಅರ್ತಮಿ ದೇವತೆಯ ವಿಗ್ರಹವು ಅಸಹ್ಯವಾದದಾಗಿತ್ತು ಅದು ಗ್ರೀಕರ ಸೌಂದರ್ಯ ಹಾಗೂ ಗಾಂಭೀರ್ಯಗಳ ವಿಗ್ರಹವಾಗಿರದೆ ಓರಟಾದ ಅನೇಕ ಸ್ಥಾನಗಳುಳ್ಳ ಪೂರ್ವಾತ್ಯರ ಡಯನಾ ವಿಗ್ರಹವಾಗಿತ್ತು ಆದರೆ ಬೆಳ್ಳಿಯ ವಿಗ್ರಹವನ್ನು ಅಲ್ಲಿ ಮಾರುತ್ತಿದ್ದು ಅದು ಒಂದು ದೊಡ್ಡ ಉದ್ಯಮವೇ ಆಗಿತ್ತು ಪೌಲನ ಸೇವೆಯಿಂದಾಗಿ ಅದಕ್ಕೆ ದೊಡ್ಡ ಪೆಟ್ಟು ಬಿತ್ತು ಅಪಸಲ ಕೃತ್ಯಗಳು ಹತ್ತೊಂಬತ್ತನೇ ಅಧ್ಯಾಯ ಇಪ್ಪತ್ತೈದನೇ ವಚನದಿಂದ ಇಪ್ಪತ್ತೇಳನೇ ವಚನದವರೆಗೆ ಗಮನಿಸೋಣ ಅಲ್ಲಿ ಹೀಗೆ ನೋಡುತ್ತೇವೆ ಅವನು ಅವರನ್ನು ಆ ಕಸಬಿನ ಸಂಬಂಧವಾದ ಕೆಲಸದವರನ್ನು ಒಟ್ಟಿಗೆ ಕರೆಯಿಸಿ ಅವರಿಗೆ ಜನರೇ ಈ ಕೆಲಸದಿಂದ ನಮಗೆ ಐಶ್ವರ್ಯ ಉಂಟಾಗುತ್ತದೆ ಎಂದು ನೀವು ಬಲ್ಲಿರಿ ಆದರೆ ಕೈಯಿಂದ ಮಾಡಿದ ಮೂರ್ತಿಗಳು ದೇವರುಗಳಲ್ಲವೆಂದು ಆ ಪೌಲನು ಹೇಳಿ ಎಫ್ ಮಾತ್ರವಲ್ಲದೆ ಸ್ವಲ್ಪ ಕಡಿಮೆ ಹಾಸ್ಯ ಸೀಮೆಯಲ್ಲೆಲ್ಲ ಬಹಳ ಜನರನ್ನು ಒಡಂಬಡಿಸಿ ತಿರುಗಿಸಿಬಿಟ್ಟಿದ್ದಾನೆ ಎಂಬುದನ್ನು ನೀವು ನೋಡುತ್ತೀರಿ ಕೇಳುತ್ತೀರಿ ಇದರಿಂದ ನಮ್ಮ ಉದ್ಯೋಗಕ್ಕೆ ಅಪಕೀರ್ತಿ ಬರುವ ಹಾಗಿರುವುದಲ್ಲದೆ ಅರ್ತಮಿ ಮಹಾದೇವಿಯ ದೇವಸ್ಥಾನವು ಗಣನೆಗೆ ಬಾರದೆ ಹೋಗುವ ಹಾಗೆಯೂ ಎಲ್ಲ ಹಾಸ್ಯ ಸೀಮೆಯು ಲೋಕವು ಪೂಜಿಸುವ ಈ ದೇವಿಯ ವೈಭವಕ್ಕೆ ಹಾನಿ ಬರುವ ಹಾಗೆಯೂ ಉಂಟೆಂದು ಹೇಳಿದನು ಎಂಬುದಾಗಿ ಪ್ರೀತಿಯುಳ ಸಹೋದರ ಸಹೋದರಿಯರೇ ದಿಮೇತ್ರಿನಿಂದ ಉಂಟಾದ ಗಲಭೆಯು ಅವರ ಹೊಟ್ಟೆಯ ಪಾಡಿಗೆ ಸಂಬಂಧಿಸಿದಾಗಿತ್ತು ಅವರು ಆ ಚಿಕ್ಕ ವಿಗ್ರಹಗಳನ್ನು ಮಾಡಿ ಮಾರಿ ಅದರ ಹಣದಿಂದ ಚೆನ್ನಾಗಿ ಜೀವಿಸುತ್ತಿದ್ದರು ಇಫೇಸದ ಡಯನಳ ದೇವಾಲಯವು ಜಗತ್ತಿನ ಏಳು ಅದ್ಭುತಗಳಲ್ಲೊಂದಾದ್ದರಿಂದ ಅಲ್ಲಿಗೆ ಜಗತ್ತಿನಾದಂತ್ಯ ತುಂಬಾ ಪ್ರವಾಸಿಗರು ಬರುತ್ತಿದ್ದರು ಆದ್ದರಿಂದ ಅವರೆಲ್ಲರಿಗೆ ವಿಗ್ರಹಗಳನ್ನು ಮಾಡಿ ಆ ಕೆಲಸದವರು ತುಂಬ ಹಣ ಸಂಪಾದಿಸುತ್ತಿದ್ದರು ಪ್ರಿಯರೇ ನಾವು ಒಬ್ಬನ ಹೊಟ್ಟೆ ಹೊರೆಯುವ ಕೆಲಸಕ್ಕೆ ತಡೆ ಮಾಡಿದರೆ ಅವನು ಸುಮ್ಮನಿರುವುದಿಲ್ಲ ಅದರಂತೆ ಇಲ್ಲಿ ಕಾರ್ಯವೂ ಘಟನೆಯೂ ನಡೆಯುತ್ತದೆ ಡಯನಳ ಪೂಜೆ ಹಾಸ್ಯಾದ್ಯಂತ ಹರಡಿಕೊಂಡಿತ್ತು ಎಫೆಸ ಪಟ್ಟಣವು ವ್ಯಾಪಾರ ಧರ್ಮ ಹಾಗೂ ಮೂರ್ತಿಪೂಜೆಗಳ ಕೇಂದ್ರ ಸ್ಥಾನವಾಗಿತ್ತು ಅದು ಪೂರ್ವ ದೇಶಗಳಿಗೂ ಪಶ್ಚಿಮ ದೇಶಗಳಿಗೂ ಕೇಂದ್ರವಾಗಿದ್ದು ಪೂರ್ವ ಪಶ್ಚಿಮಗಳ ಸಂಗಮವಾಗಿತ್ತು ಎರಡೂ ಕಡೆಗಳಲ್ಲಿ ಕೆಟ್ಟದಾಗಿದ್ದೆಲ್ಲ ಅಲ್ಲಿ ಸೇರಿ ಬರುತ್ತಿತ್ತು ಎಂಥ ವಿಚಿತ್ರವಾದ ವಿಚಾರಗಳು ನೋಡಿರಿ ಅಪೋಸ್ತಲ ಕೃತ್ಯಗಳು ಹತ್ತೊಂಬತ್ತನೇ ಅಧ್ಯಾಯ ಇಪ್ಪತ್ತೆಂಟನೇ ವಚನ ಹೀಗೆ ಹೇಳುತ್ತದೆ ಅವರು ಈ ಮಾತುಗಳನ್ನು ಕೇಳಿ ಕೋಪಾಕ್ರಾಂತರಾಗಿ ಎಫೇಸದವರ ಅರ್ಥಮೇ ದೇವಿ ಮಹಾದೇವಿ ಎಂದು ಆರ್ಭಟಿಸಿದರು ಎಂಬುದಾಗಿ ಪ್ರೀತಿಯುಳ್ಳ ದೇವಜನರೇ ಅವರು ಘೋಷಣೆಗಳನ್ನು ಕೂಗುತ್ತಾ ಎಫೇಸದವರ ಡಯನಾದೇವಿ ಮಹಾದೇವಿ ಎಂದು ಆರ್ಭಟಿಸುತ್ತಾ ಹೋದರು ಅಪ್ಪಸಲ ಕೃತ್ಯಗಳು ಹತ್ತೊಂಬತ್ತನೇ ಅಧ್ಯಾಯ ಇಪ್ಪತ್ತೊಂಬತ್ತು ಮತ್ತು ಮೂವತ್ತನೇ ವಚನವನ್ನು ಗಮನಿಸಿರಿ ಅಲ್ಲಿ ನಾವು ಹೀಗೆ ನೋಡುತ್ತೇವೆ ಆಗ ಊರೆಲ್ಲಾ ಗಲಿಬಿಲಿಯಾಯಿತು ಪ್ರಯಾಣದಲ್ಲಿ ಪೌಲನಿಗೆ ಜೊತೆಯವರಾಗಿದ್ದ ಮೆಕೆದೋನಿಯದ ಗಾಯನನ್ನು ಅರಿಸ್ತಾ ಕರ್ಕನನ್ನು ಜನರು ಹಿಡಿದುಕೊಂಡು ಒಗ್ಗಟ್ಟಾಗಿ ನಾಟಕ ಶಾಲೆಯೊಳಕ್ಕೆ ನುಗ್ಗಿದರು ಪೌಲನು ಜನರೊಳಗೆ ಹೋಗಬೇಕೆಂದಿದ್ದಾಗ ಶಿಷ್ಯರು ಅವನನ್ನು ಬಿಡಲಿಲ್ಲ ಎಂಬುದಾಗಿ ಪ್ರೀತಿಯುಳ್ಳ ದೇವಜನರೇ ಪೌಲನ ಮೇಲೆ ಇಡೀ ಜನರ ಗುಂಪು ಬೀಳುತ್ತಿತ್ತು ಖಂಡಿತವಾಗಿಯೂ ಅವನು ಕೊಲ್ಲಲ್ಪಡುತ್ತಿದ್ದನು ಗಲಾತ್ಯ ಪ್ರಾಂತ್ಯದಲ್ಲಿ ಲುಸ್ರಾದಲ್ಲಿ ಅವನಿಗೆ ಕಲ್ಲೆಸೆದಾಗ ಇಂತಹ ಒಂದು ಅನುಭವ ಅವನಿಗೆ ಈಗಾಗಲೇ ಆಗಿತ್ತು ಮುಂದಕ್ಕೆ ಅಪೋಸ್ಲ ಕೃತ್ಯಗಳು ಹತ್ತೊಂಬತ್ತನೇ ಅಧ್ಯಾಯ ಮೂವತ್ತನೇ ವಚನವನ್ನು ನೋಡಿರಿ ಅಲ್ಲಿ ಹೀಗೆ ಬರದದೆ ಇದಲ್ಲದೆ ಹಾಸ್ಯ ಸೀಮೆಯ ಅಧಿಕಾರಿಗಳಲ್ಲಿ ಕೆಲವರು ಅವನಿಗೆ ಸ್ನೇಹಿತರಾಗಿದ್ದರಿಂದ ಅವನ ಬಳಿಗೆ ಜನರನ್ನು ಕಳುಹಿಸಿ ನೀನು ನಾಟಕ ಶಾಲೆಯೊಳಕ್ಕೆ ಹೋಗಿ ನಿನ್ನನ್ನು ಅಪಾಯಕ್ಕೆ ಗುರಿ ಮಾಡಿಕೊಳ್ಳಬೇಡ ಎಂದು ಬೇಡಿಕೊಂಡರು ಎಂಬುದಾಗಿ ಪ್ರೀತಿಯುಳ್ಳ ದೇವಜನರೇ ಇದು ಗುಂಪಿನ ಗಲಟೆಯಾಗಿತ್ತು ಸೀಮೆಯ ಅಧಿಕಾರಿಗಳು ಅಂದರೆ ಧಾರ್ಮಿಕ ಇಲ್ಲವೇ ರಾಜಕೀಯ ನಾಯಕರಾಗಿರಬಹುದು ಪೌಲನು ಜನರೆದುರಿಗೆ ಮಾತನಾಡಲು ಹೋಗದಂತೆ ಅವರು ತಡೆದರು ಅದರಿಂದ ಯಾವ ಪ್ರಯೋಜನವೂ ಆಗಲಾರದೆಂದು ಅವನಿಗೆ ಬುದ್ಧಿ ಹೇಳಿದರು ಪ್ರೀತಿಯುಳ್ಳ ದೇವಜನರೇ ಎಫೆಸ ಪಟ್ಟಣದಲ್ಲಿ ಆದಂಥ ಈ ಗಲಭೆ ಅದು ಮುಂದುವರಿಯುತ್ತದೆ ಮುಂದಿನ ಕಾರ್ಯಕ್ರಮದಲ್ಲಿ ಇನ್ನು ಸ್ಪಷ್ಟವಾಗಿ ಆಳವಾಗಿ ಈ ವಿಚಾರವನ್ನು ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ ಆದ್ದರಿಂದ ಪ್ರಾರ್ಥನಾ ಪೂರ್ವಕವಾಗಿ ಮುಂದಿನ ಧ್ಯಾನಕ್ಕಾಗಿ ನೀವು ಸಿದ್ಧರಾಗಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ ಪ್ರೀತಿಯುಳ್ಳ ದೇವಜನರೇ ದೇವರು ಹೃದಯವನ್ನು ಬಲ್ಲಾತನು ಆಗಿದ್ದಾನೆ ನಮ್ಮ ಹೃದಯದ ಸ್ಥಿತಿಗತಿಗಳು ಆತನ ಎದುರಿಗೆ ಬಟ್ಟ ಬಯಲಾಗಿದೆ ನಾವು ಆತನನ್ನು ಆರಾಧಿಸ್ತಾ ಇದ್ದೇವೆಯೋ ಅಥವಾ ಆತನು ಮಾಡಿದಂಥ ಸೃಷ್ಟಿಯನ್ನು ಸೃಷ್ಟಿಯ ವಸ್ತುಗಳನ್ನು ಆರಾಧಿಸ್ತಾ ಇದ್ದೇವೆಯೋ ನಮ್ಮನ್ನು ನಾವು ಕೇಳಿದಂಥ ವಾಕ್ಯದ ಬೆಳಕಿನಲ್ಲಿ ಪರೀಕ್ಷೆ ಮಾಡಿಕೊಳ್ಳೋಣ ದೇವರೊಬ್ಬನನ್ನೇ ಆರಾಧಿಸುತ್ತಾ ಆತನ ವಾಕ್ಯಕ್ಕೆ ವಿಧೇಯರಾಗಿ ಆ ವಾಕ್ಯದ ಮೂಲಕವಾಗಿ ಬಿಡುಗಡೆಯನ್ನು ಸಮಾಧಾನವನ್ನು ರಕ್ಷಣೆಯ ನಿರೀಕ್ಷೆಯನ್ನು ಹೊಂದಿದವರಾಗಿ ದಿನಾಲು ದೇವಭಯ ಭಕ್ತಿಯ ಜೀವಿತವನ್ನು ನಾವು ಜೀವಿಸೋಣ ಹೀಗಾಗುವಂತೆ ದೇವರಾತ್ಮನ ಸಹಾಯವನ್ನು ಬೇಡಿಕೊಳ್ಳೋಣ ಆತನ ಬಲದಿಂದ ಮುಂದೆ ಮುಂದೆ ಸಾಗೋಣ ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ ಪ್ರಿಯರೇ ಎಫ್ ಸಭಾ ಮಂದಿರದಲ್ಲಿ ಸೇವೆಗೆ ವಿರೋಧ ಉಂಟಾದಾಗ ಪೌಲನು ತುರನ್ನನ ತರ್ಕಶಾಲೆಯಲ್ಲಿ ಸುವಾರ್ಥ ಸೇವೆಯನ್ನು ಮುಂದುವರಿಸಿದಾಗ ಬಲವಾದ ಕಾರ್ಯಗಳು ನಡೆದವು ಆ ಸಮಯದಲ್ಲಿ ದೆವ್ವ ಬಿಡಿಸಿದವರಿಗೆ ಉಂಟಾದ ಅಪಮಾನ ಎಫೆಸದಲ್ಲಿದ್ದ ಯಹೂದ್ಯರಿಗೂ ಗ್ರೀಕರಿಗೂ ಭಯ ಉಂಟಾಗಿದ್ದು ದೇಮಿತ್ರಿಯನಿಂದ ಉಂಟಾದ ಗಲಭೆ ಇವುಗಳ ಮಧ್ಯದಲ್ಲಿ ಪೌಲನು ಆತ್ಮನಿಂದ ನಡೆಸಲ್ಪಟ್ಟಿದ್ದು ಇದನ್ನು ತಿಳಿದುಕೊಂಡೆವು ಹೌದು ಯಾರ್ಯಾರು ದೇವರಾತ್ಮನಿಂದ ನಡೆಸಲ್ಪಡುತ್ತಾರೋ ಅವರು ದೇವರ ಮಕ್ಕಳು ಆದುದರಿಂದ ಪ್ರತಿದಿನವೂ ಪ್ರತಿ ಗಳಿಗೆಯೂ ದೇವರ ಸಹಾಯದಿಂದ ದೇವರಾತ್ಮನ ಸಹಾಯದಿಂದ ನಡೆಯೋಣ ಪ್ರಾರ್ಥನೆ ಮಾಡೋಣ ಸತ್ಯ ಸ್ವರೂಪನಾದ ತಂದೆಯೇನಿ ನಾಮಕ್ಕೆ ಅನಂತ ಸ್ತೋತ್ರ ದೇವಾ ನಿನ್ನಲ್ಲಿ ಎಷ್ಟು ಮಾತ್ರಕ್ಕೂ ಸುಳ್ಳೆಂಬುದು ಇಲ್ಲವೇ ಇಲ್ಲ ನೀನು ಮನುಷ್ಯರಂತೆ ನಮ್ಮಂತೆ ಎರಡು ಮಾತಿನವನಲ್ಲ ನಿನ್ನಲ್ಲಿ ನುಡಿಯಲ್ಪಟ್ಟ ಎಲ್ಲ ವಾಗ್ದಾನಗಳು ಕೇವಲ ಸತ್ಯವಾಗಿವೆ ಹೌದು ಸ್ವಾಮಿ ನಮ್ಮ ಹಿತವನ್ನು ಬಯಸುವಂಥ ವಾಗ್ದಾನಗಳನ್ನು ನೀನು ಮಾಡಿದ್ದಿ ಈ ಲೋಕವಾದರೂ ಸುಳ್ಳಿಗಾರನೂ ಸುಳ್ಳಿಗೆ ಮೂಲಪುರುಷನೂ ಆದ ಸೈತಾನನ ಹಿಡಿತದಿಂದ ಬಂಧಿಸಲ್ಪಟ್ಟು ನರಳುತ್ತಾ ಇದೆ ಕರ್ತನೆ ನಮ್ಮೆಲ್ಲರನ್ನೂ ಸ್ವಾಮಿ ಇಡೀ ಲೋಕವನ್ನು ದಯಮಾಡಿ ಅವನ ಕೈಗಳಿಂದ ಬಿಡಿಸು ನಾವೆಲ್ಲರೂ ಕರ್ತನೆ ಇಡೀ ಲೋಕವು ಸ್ವಾಮಿ ನಿನ್ನ ಸತ್ಯದಲ್ಲಿ ನಡೆಯುವಂತೆ ಕೃಪೆ ಮಾಡು ದೇವ ಇದಕ್ಕಾಗಿ ನಿನ್ನ ಸತ್ಯ ವಾಕ್ಯವನ್ನು ಸತ್ಯವೇದವೆಂಬ ಪರಿಶುದ್ಧ ವಾಕ್ಯವನ್ನು ಕೊಟ್ಟಿದ್ದೀಯದಕ್ಕಾಗಿ ಸ್ತೋತ್ರ ದೇವ ಈ ಕಾರ್ಯಕ್ರಮಗಳ ಮೂಲಕವಾಗಿ ನಿನ್ನ ಸೇವಕರ ಮೂಲಕವಾಗಿ ಎಲ್ಲ ಮನುಷ್ಯರು ಸ್ವಾಮಿ ಸತ್ಯದಲ್ಲಿ ನಡೆಯುವಂತೆ ಕೃಪೆ ಮಾಡು ನೀನು ಕೊಡುವಂಥ ಎಲ್ಲ ಸಂತೋಷದಲ್ಲಿ ತುಂಬಿಕೊಂಡು ನಾವು ಜೀವಿಸುವಂತೆ ಕೃಪೆಯನ್ನು ಗ್ರಹಿಸು ಎಲ್ಲ ಮಹಿಮೇನಿನೊಬ್ಬನಿಗೆ ಉಂಟಾಗಲಿ ಯೇಸು ಸ್ವಾಮಿಯ ಮಧುನಾಮದಲ್ಲಿ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇವೆ ಕರ್ತನೆ ಆಮೇಲೆ ಪ್ರಿಯರೇ ಕಾರ್ಯಕ್ರಮವನ್ನು ವೀಕ್ಷಿಸಿ ಬಹು ಪ್ರೀತಿಯಿಂದ ನೀವು ಮಾಡಿದ ಅಮೂಲ್ಯವಾದ ಕರೆಗಳಿಗಾಗಿ ನಿಮ್ಮೆಲ್ಲರಿಗೂ ವಂದನೆಗಳು ದೇವರು ನಿಮ್ಮನ್ನು ಆಶೀರ್ವದಿಸಲಿ ಇತರರು ಬೆಳಕಿನ ಜೀವಿತಕ್ಕೆ ಬರುವಂತಾಗಲು ಈ ಕಾರ್ಯಕ್ರಮದ ಅಭಿವೃದ್ಧಿಗಾಗಿ ಒಂದಾಗಿ ಮುನ್ನಡೆಯೋಣ ವಂದನೆಗಳು